ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣ, ಹುಬ್ಬಳ್ಳಿಯಲ್ಲಿ ಕಾಶ್ಮೀರಿ ವಿದ್ಯಾರ್ಥಿಗಳ ಮರುಬಂಧನ, ಆರೋಪಿಗಳಿಗೆ March 2 ನ್ಯಾಯಾಂಗ ವಶಕ್ಕೆ. ಅಡುಗೆ ಅನಿಲ ದರ ಏರಿಕೆಗೆ ವಿರೋಧ, ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದ ಕೇಂದ್ರ ಸರ್ಕಾರ, ಎಸ್ಯುಸಿಐ ಸಂಘಟನೆ ಕಲಬುರಗಿಯಲ್ಲಿ ಪ್ರತಿಭಟನೆ. ತುಮಕೂರಲ್ಲಿ ರೈಸ್ ಮಿಲ್ನಲ್ಲಿ ಅಗ್ನಿ ಅವಘಡ, ಅಪಾರ ಪ್ರಮಾಣದ ಸಾಮಗ್ರಿಗಳು ಸುಟ್ಟು ಭಸ್ಮ, ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ. ಸಹಾಯಕ ಪ್ರಾಧ್ಯಾಪಕ ಪ್ರಸ್ತುತ ನೇಮಕಾತಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ವಯೋಮತಿ ಸಡಿಲಿಕೆ ಮತ್ತು ಕೃಪಾಂಕಗಳನ್ನು ನೀಡುವಂತೆ February 19 ಪ್ರಧಾನ ಕಾರ್ಯದರ್ಶಿಗಳಿಗೆ ಶಿಫಾರಸು ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಎಂಬಿ ಅಂಬಲ್ಗಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಾಯಕ ಪ್ರಾಧ್ಯಾಪಕರ ಪ್ರಸ್ತುತ ನೇಮಕಾತಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ವಯೋಮಿತಿ ಹೆಚ್ಚಿಗೆ ಮಾಡಬೇಕು ಮತ್ತು ಪರೀಕ್ಷೆಯಲ್ಲಿ ಕೃಪಾಂಕವನ್ನು ನೀಡಬೇಕು ಎಂದು ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ February 19 ಮನವಿ ಮಾಡಲಾಗುವುದು ಎಂದು ಎಂಬಿ ಅಂಬಲ್ಗಿ ತಿಳಿಸಿದ್ದಾರೆ. ಇಷ್ಟಕ್ಕೆ ನೋಟಿಫಿಕೇಶನ್ ಮಾಡಿದ್ದಾರೆ. ಆದರೆ ದುರ್ದೈವ ಸಂಗತಿ ಅಂದ್ರೆ ಈ ನೋಟಿಫಿಕೇಶನ್ ಮಾಡಿದ್ರ ಬಗ್ಗೆ ನಮ್ದೇನು ಇದಿಲ್ಲ. ಆದರೆ ಗೆಸ್ಟ್ ಲೆಕ್ಚರ್ ಇವರೇನು 15-20 ಮಾಡತ್ತಾರೆ, ಇವ್ರ ಬಗ್ಗೆ ಏನೂ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ನಮ್ಮ ಪ್ರಮುಖವಾದಂಥ ಬೇಡಿಕೆ ಏನು, 15-20 ಏನು ಮಾಡತ್ತಾರೆ, ಒಂದು ಖಾಯಮಾತಿ ಮಾಡೋಕೆ ಸೆಕೆಂಡ್ ಥಿಂಗ್, ಈಗೇನು ನೋಟಿಫಿಕೇಶನ್ ನೀವು ಮಾಡಿರಿ, ಇವರಿಗೆ ವಯೋಮಿತಿಯನ್ನು ಸಡಿಲಿಕ್ಕೆ ಮಾಡಿರಿ. ಯಾಕಂದ್ರೆ ಇದ್ರಾಗ 45, 30, 50, 52, 53, 54 ಅದರ ವಯೋಮಿತಿಗೆ ಸಡಿಲಿಕ್ಕೆ ಮಾಡಿ. ಯಾಕಂದ್ರೆ ಇವ್ರು 15-20 ಕೆಲಸ ಮಾಡ್ತಾಯಿದ್ದಾರೆ. ಅವತ್ತಪ್ಪ ನಿನ್ನೆ ಬಂದಿರು ಮಾಡಿರಲಿಲ್ಲ, 15-20 ಕೆಲಸ ಮಾಡ್ತಕ್ಕಂಥವ್ರು ವಯೋಮಿತಿಯಲ್ಲಿ ಸಡಿಲಿಕ್ಕೆ ಕೊಡ್ರಿ, ಅಪ್ಲಿಕೇಶನ್ ಹಾಕ್ಲಕ್ಕೆ. ಇದು No. 1 ಪಾಯಿಂಟ್. ಇನ್ನು 2ನೇ ಪಾಯಿಂಟ್ ಸರ್, ಅಂದ್ರೆ ಈ ಸಹಾಯಕ ಪ್ರಾಧ್ಯಾಪಕರ ಏನು ಪೋಸ್ಟ್ಗಳವ, ಇದರಲ್ಲಿ 50% ಇವ್ರಿಗೆ ರಿಸರ್ವೇಷನ್ ಇಡ್ರಿ. ಆ್ಯಸ್ ಇಟ್ ಈಸ್ ನಾವು ತೊಗೊಂಬೋದ್ರ ಬಗ್ಗೆ ಎರಡನೇ ಮಾತಿಲ್ಲ. 50% ಇವ್ರಿಗೆ ರಿಸರ್ವೇಷನ್, 50% ಹೊಸದಾಗಿ ಇದ್ದವ್ರಿಗೆ ಇಡ್ರಿ. ಯಾಕಂದ್ರೆ ಇವರು ಆಲ್ರೆಡಿ ಕಾಲೇಜ್ಗಳು ನಡ್ಕೊತಾ ಹೊಂಟರಿ, ಇಲ್ಲಾಂದ್ರೆ ನಮ್ಮಲ್ಲಿ ಡಿಗ್ರಿ ಕಾಲೇಜ್ಗಳು ನಡೆಯಂಗಿಲ್ಲ, ಕ್ಲಾಸ್ ಏನು ನಡೆಯೋಂಗಿಲ್ಲ. ಮತ್ತು ಇವ್ರು ಇಷ್ಟೆಲ್ಲ ಮಾಡಿದ್ರೆ 50% ಇವ್ರಿಗೆ ರಿಸರ್ವೇಷನ್ ಇಡ್ರಿ. ಯಾರೇ ಬರ್ಲಿ, ಅಕಾರ್ಡಿಂಗ್ ಟು ರೋಸ್ ಸಿಸ್ಟಮ್, ಓ ಬಿ ಸಿ, ಎಸ್ ಸಿ, ಎಸ್ ಟಿ, ಏನು ಸಿಸ್ಟಮ್ ಅದ ಓ ಬಿ ಸಿ ಪ್ರಕಾರ ಅದನ್ನು ಇಡ್ರಿ. ನಂತರ ಪ್ರತಿ ವರ್ಷಕ್ಕೆ 5% ಅಂತ ಕೇಳಿದೆನು, ಬೇಡ 5% ಬೇಡ, 1% ಕೂಡಲ್ಲ ಕಡ್ಡಿಯಿಲ್ಲ, ಕೃಪಾಂಕನ ಕೊಡ್ರಿ. ಯಾಕಂದ್ರೆ ಹಿಂದೆ ಏನಂದ್ರೆ ಮುರಾರ್ಜಿ ದೇಸಾಯಿ ಸ್ಕೂಲ್ಗಳಿಗೆ ಕೊಟ್ಟಾರ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಕೃಪಾಂಕ ಕೊಟ್ಟಾರ. ಅದಕ್ಕೆ ಇವರಿಗೆ 1 ವರ್ಷ, 2 ವರ್ಷ, 3 ವರ್ಷ ಅಥವಾ ಒಂದು 5% ಹಿಡ್ಕೊಂಡು 15%. ಯಾಕಂದ್ರೆ ಅವ್ರವ್ರು ಯಾವ ಗೌರ್ಮೆಂಟ್ ಯಾವುದೇ ಡಿಸೈಡ್ ಮಾಡಿ, ನಮ್ಮ ಬೇಡಿಕೆ ವರ್ಷಕ್ಕೆ 5% ಅದ. ಬೇಡ, ಅವ್ರ ಸರ್ಕಾರ ಏನೇ ನಿರ್ಧಾರ ತೋಲಿ, ದಯವಿಟ್ಟು ಇವ್ರಿಗೆ ಕೃಪಾಂಕ ಕೊಡ್ರಿ. ಯಾಕಂದ್ರೆ ಒಂದು ಕಡೆ ಕೊಟ್ಟಿರಿ, ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಈ ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಕೊಂಡು ನಾಡ 19 ಬೆಂಗಳೂರಿನಲ್ಲಿ ನಾವು ಆನಂದರಾವ್ ಸರ್ಕಲ್ ಹತ್ತಿರ ಏನು ಗಾಂಧಿ ಮೂರ್ತಿ ಇದೆ, ಆ ಗಾಂಧಿ ಪ್ರತಿಮೆ ಬಳಿ ಎಲ್ಲರೂ ಸೇರಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ಡೆಪ್ಟಿ ಸಿ ಎಮ್ಮು ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಶ್ವನಾಥ್ ನಾರಾಯಣ ಸರ್ ಅವರಿಗೆ ಮತ್ತು ಕಮಿಷನರ್ ಅವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮೆಮೋರಂ ಕೊಡಿರ್ತೀವಿ. ಅದಕ್ಕೆ ವಿಶೇಷವಾಗಿ ಬೇರೆ ಕಡೆ ಇದ್ದವರೆಲ್ಲರೂ ಕೂಡ ಗೆಸ್ಟ್ ಲೆಕ್ಚರಲ್ಲಿ ಬರಬೇಕು ಅಂತೇಳಿ ಕಳಕಳಿ ಮನವಿ. ಇನ್ನೊಂದು ವಿಶೇಷವಾಗಿ ಪ್ರಿನ್ಸಿಪಾಲ್ ಪೋಸ್ಟರ್ ಸರ್ಕಾರ ಎಷ್ಟು ತಪ್ಪು ಮಾಡ್ತಾ ಇದೆ ಅಂದರೆ, ಪ್ರಿನ್ಸಿಪಾಲ್ ಪೋಸ್ಟ್ನಲ್ಲಿ 3-10 ಪೋಸ್ಟ್ಗಳಲ್ಲಿ ಅವರೇನು ನಾರ್ಮ್ಸ್ ಹಾಕ್ಯಾರ, ಆ ನಾರ್ಮ್ಸ್ ಪ್ರಕಾರ ನಮ್ಮ ರಾಜ್ಯದಲ್ಲಿ 10 ಕೂಡ ಪ್ರಿನ್ಸಿಪಾಲ್ ಆಗಲ್ಲ. ಯಾಕಂದ್ರೆ ನಾರ್ಮ್ಸ್ ಏನು ಮಾಡಿರ ಸರ್ ಅಂದ್ರೆ, 15 ಅಸೋಸಿಯೇಟಿವ್ ಲೆಕ್ಚರ್ ಕೆಲಸ ಮಾಡಿರಬೇಕು ಅಂತ ಕಂಡೀಷನ್ ಯಾರೂ ಇಲ್ಲೇ ಇಲ್ಲ. ಗೌರ್ಮೆಂಟ್ ಡಿಗ್ರಿ ಕಾಲೇಜಾಗಿರಲಿ, ಪ್ರೈವೇಟ್ ಇರಲಿ, 15 ಎಲ್ಲಿ ಸಿಗ್ತಾರೆ ಇವರಿಗೆ? ಆಗದೇ ಇಲ್ಲ. ಯಾಕಂದ್ರೆ ಸಿಕ್ಕರಂತಿಗೂ ಏಜ್ ಡಿಬಾರ್ ಆಗಿರ್ತಾರೆ, ಅವ್ರಿಗೆ ಏಜ್ ಇಟ್ಟರೆ ಅದೇ 43, 44, 45 ಅದ, ಏಜ್ ರಿಲ್ಯಾಕ್ಸೇಷನ್ ಮಾಡಿಲ್ಲ. ಹಾಗಾಗಿ ನಾವೇನಂತೀವಿ, ಹೈಸ್ಕೂಲ್ ಟೀಚರು ಅದು ಬಿಟ್ಟು ಹೆಡ್ ಮಾಸ್ಟರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಕೆ ಪಿ ಎಸ್ ಸಿ ಮುಖಾಂತರ ಡೈರೆಕ್ಟ್ ಎಕ್ಸಾಮಿನೇಷನ್, ಮತ್ತು ಈ ಪ್ರಿನ್ಸಿಪಾಲ್ ಪೋಸ್ಟ್ಗೆ ಡೈರೆಕ್ಟ್ ಎಕ್ಸಾಮ್ ಯಾಕೆ ಮಾಡಬಾರ್ದು? ಈ ಸಂದರ್ಭದಲ್ಲಿ ಅಣವೀರಪ್ಪ ಬೋಳೆವಾಡ, ಶರಣಬಸಪ್ಪ ಮೈಸಲಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ವಿಭಾಗ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳು ಹಾಗೂ ಡಾಕ್ಟರ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಕಾರ್ಯಕ್ರಮವನ್ನು ಡಾಕ್ಟರ್ ಮಾರುತಿರಾವ್ ಡಿ ಮಾಲೆ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಿರುವ ವಿಭಾಗೀಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳು ಹಾಗೂ ಡಾಕ್ಟರ್ ಅಂಬೇಡ್ಕರ್ ವಿಚಾರ ವೇದಿಕೆ ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾದ ಸೊಲ್ಲಾಪುರದ ವಾಲ್ಚಂದ್ ಕಾಲೇಜಿನ ಇಂಗ್ಲಿಷ್ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಜ್ಯೋತಿ ನಾಗನಾಥ್ ವಾಗ್ಮೋರಿ ಅವರಿಗೆ ಮಹಾವಿದ್ಯಾಲಯದ ವತಿಯಿಂದ ವಿಶೇಷ ಸನ್ಮಾನವನ್ನು ಮಾಡಿ ಗೌರವಿಸಿದರು. ವಿಭಾಗೀಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳು ಹಾಗೂ ಡಾಕ್ಟರ್ ಅಂಬೇಡ್ಕರ್ ವಿಚಾರ ವೇದಿಕೆ ಉದ್ಘಾಟನಾ ಸಮಾರಂಭದ ಕುರಿತು ಮಾತನಾಡಿದರು.
teacher of English, but instead of that, because I feel that even I born in a Zopatpatti, my father and my mother both are illiterate persons, but in my childhood, when the 100th birth anniversary of Dr. Baba Saheb Ambedkar was celebrated, my father, he was an illiterate person, but he gave me a paper that was a speech prepared on Dr. Baba Saheb Ambedkar, and he told me that tomorrow, that is the 100th birth anniversary of Dr. Ambedkar, and you are going to speak. And on that entire night I spent to remember that speech, and the next day I have spoken on the stage there about the life of Dr. Ambedkar, and that one thing, that moment changed my life. And after that, in that journey, I got the chance to anchor the program of the first woman president of India, Honorable Dr. Pratibha Bai Patil. And I think this is all possible. This is all possible only because of Dr. Ambedkar. कतरा के हम हमें समंदर बना दिया, कतरा के हम हमें समंदर बना दिया, अधिकार दिला दिया, मुकद्दर बना दिया। अरे कतरा के हम, कतरा के हम हमें समंदर बना दिया, अधिकार दिला दिया, हमारा मुकद्दर बना दिया। पैरों की धूल मांगती थी ये मनुवादी व्यवस्था हमें, मेरे बाबा साहब ने हमें सबके बराबर बना दिया। ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಶೀಲವಂತ, ಡಾಕ್ಟರ್ ಐಎಸ್ ವಿದ್ಯಾಸಾಗರ್, ಪ್ರೊಫೆಸರ್ ವಿಜಯ್ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪಾಕಿಸ್ತಾನ ಜಿಂದಾಬಾದ್ ಎಂದು ಪಾಕಿಸ್ತಾನದ ಸೇನೆಯ ಹಾಡಿಗೆ ಪಾಕ್ ಪರ ಘೋಷಣೆ ಕೂಗಿದ ಮೂವರು ಆರೋಪಿಗಳನ್ನು ಹುಬ್ಬಳ್ಳಿಯ ಪೊಲೀಸರು ಕೊನೆಗೂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಮೂರನೇ ಜೆಎಂಎಫ್ಸಿ ನ್ಯಾಯಾಧೀಶರ ಮುಂದೆ ಹಾಜರಾದ ಮೂವರು ಆರೋಪಿಗಳಿಗೆ ಮಾರ್ಚ್ 9ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವಿದ್ಯಾರ್ಥಿಗಳನ್ನು ಪೊಲೀಸರು ಸಿಆರ್ಪಿ 169 ಬಾಂಡ್ ಮೇಲೆ ಬಿಡುಗಡೆ ಮಾಡಿದ್ರು. ತದನಂತರ ಹಿಂದೂ ಪರ ಸಂಘಟನೆಗಳು ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪೊಲೀಸರ ಕಾರ್ಯವೈಖರಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರ ಪೊಲೀಸರು ಮತ್ತೊಮ್ಮೆ ಆರೋಪಿಗಳನ್ನು ವಶಕ್ಕೆ ಪಡೆದು ಇಂದು ಎರಡನೇ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಪೊಲೀಸ್ ಬಂದೋಬಸ್ತ್ ಮಧ್ಯೆ ಮೂವರು ಕಾಶ್ಮೀರ ವಿದ್ಯಾರ್ಥಿಗಳನ್ನು ಪೊಲೀಸರು ನ್ಯಾಯಾಲಯಕ್ಕೆ ಕರೆತಂದು ವಿಶೇಷ ಕೊಠಡಿಯಲ್ಲಿ ಕೂಡಿಸಿದರು. ಪೊಲೀಸರ ವರ್ತನೆಗೆ ಆಕ್ರೋಶಗೊಂಡ ನ್ಯಾಯವಾದಿಗಳು ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದರು. ಆರೋಪಿಗಳನ್ನು ಲಾಕಪ್ ರೂಮ್ನಲ್ಲಿ ಕೂಡಿಸಿ ವಿಶೇಷ ಕೊಠಡಿಯಲ್ಲಿ ಯಾಕೆ ಅಂತ ಪೊಲೀಸರ ಜೊತೆ ವಾಗ್ವಾದ ನಡೆಸಿದರು. ವಕೀಲರ ವಿರೋಧದ ನಂತರ ಲಾಕಪ್ ರೂಮ್ನಲ್ಲಿ ಆರೋಪಿಗಳನ್ನು ಕೂಡಿಸಿದ ಪೊಲೀಸರು ನಂತರ ನ್ಯಾಯಾಧೀಶೆ ಮುಂದೆ ಹಾಜರುಪಡಿಸಿದರು. ಈ ವೇಳೆ ಹುಬ್ಬಳ್ಳಿಯ ಯಾವ ನ್ಯಾಯಾಧೀಶರು ಆರೋಪಿಗಳ ಪರ ವಕಾಲತ್ತು ಹಾಕಲಿಲ್ಲ. ಪ್ರಕರಣದ ಬಗ್ಗೆ ಮಾಹಿತಿ ಪಡೆದ ನ್ಯಾಯಾಧೀಶರು ಆರೋಪಿಗಳನ್ನು ಮಾರ್ಚ್ 2ರವರೆಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ. ಸಾಕಷ್ಟು ಹೈಡ್ರಾಮಾ ನಂತರ ಕೊನೆಗೂ ದೇಶದ್ರೋಹಿಗಳು ಇದೀಗ ಕಂಬಿ ಪಾಲಾಗಿದ್ದಾರೆ. ಅಲ್ಲದೆ ನ್ಯಾಯಾಂಗ ಬಂಧನಕ್ಕೆ ಕರೆದೊಯ್ಯುವ ವೇಳೆ ನ್ಯಾಯಾಲಯದ ಆವರಣದಲ್ಲಿ ಕಾಶ್ಮೀರ್ ವಿದ್ಯಾರ್ಥಿಗಳಿಗೆ ಹಿಗ್ಗಾಮುಗ್ಗ ಥಳಿತ ಮಾಡಿದ್ದು ಹಿಂದೂ ಪರ ಸಂಘಟನೆಗಳಿಂದ ಹಲ್ಲೆ, ಪೊಲೀಸ್ ಜೀಪ್ಗೆ ಬೂಟ್ ಎಸೆದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ 105 ವರ್ಷದ ಶತಾಯುಷಿ ಕನ್ನೊಳ್ಳಿ ಹಿರೇಮಠದ ಶ್ರೀಗಳು ಇಂದು ಬೆಳಗಿನ ಜಾವ ಲಿಂಗೈಕ್ಯರಾದರು. ತೀವ್ರ ಅನಾರೋಗ್ಯದ ಕಾರಣ ಇಂದು ಬೆಳಗಿನ ಜಾವ ಲಿಂಗೈಕ್ಯರಾದ ಶತಾಯುಷಿಗಳು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕನ್ನೋಳ್ಳಿ ಹಿರೇಮಠದ ಮುರುಳಾರಾಧ್ಯ ಶಿವಾಚಾರ್ಯರು ಶ್ರೀಗಳಿಗೆ 105 ವರ್ಷ ವಯಸ್ಸಾಗಿತ್ತು. ಶ್ವಾಸಕೋಶದ ತೊಂದರೆಯಿಂದ ಬಳಲುತ್ತಿದ್ದ ಶ್ರೀಗಳು ನಡೆದಾಡುವ ದೇವರು, ಧನ್ವಂತರಿ ಎಂದು ಈ ಭಾಗದಲ್ಲಿ ಪ್ರಸಿದ್ಧಿಯಾಗಿದ್ದರು. ಬೆಳಗಿನ ಜಾವ ಲಿಂಗಪೂಜೆ ವೇಳೆ ದೇಹ ತ್ಯಾಗ ಮಾಡಿದ ಸ್ವಾಮೀಜಿಗಳು 1915 ಜನಿಸಿದ್ದ ಮರುಳಾರಾಧ್ಯ ಶಿವಾಚಾರ್ಯ ಶ್ರೀಗಳು ಆಯುರ್ವೇದ ಪಂಡಿತರಾಗಿದ್ದರು. 1933 ಕನ್ನೋಳ್ಳಿ ಹಿರೇಮಠದ ಪಟ್ಟಾಧಿಕಾರತ್ವ ಸ್ವೀಕರಿಸಿದರು. ಹಲವು ಪವಾಡಗಳ ಮೂಲಕ ಪ್ರಸಿದ್ಧಿ ಪಡೆದಿದ್ದರು.
ನಾಳೆ ಮಧ್ಯಾಹ್ನ 12 ಗಂಟೆಗೆ ಕನ್ನೋಳಿಯ ಶ್ರೀಮಠದಲ್ಲಿ ಸಮಾಧಿ ಕ್ರಿಯೆ ನೆರವೇರಿಸಲಾಗುವುದು ಎಂದು ಶ್ರೀಮಠದ ಷಡಕ್ಷರಿ ಬ್ರಹ್ಮ ಸಿದ್ದಲಿಂಗ ಶಿವಾಚಾರ್ಯರು ತಿಳಿಸಿದ್ದಾರೆ. ದೇವರ ಹಿಪ್ಪರಗಿ ತಾಲೂಕಿನ ಹಿಟ್ನಾಳ ಗ್ರಾಮದಲ್ಲಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 181ನೇ ಜಯಂತ್ಯುತ್ಸವದ ನಿಮಿತ್ತ ಬಂಜಾರ ಸಮುದಾಯದ ಬಾಂಧವರು ಸೇವಾಲಾಲ್ ವೃತ್ತ ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು. ದೇವರ ಹಿಪ್ಪರಗಿ ತಾಲೂಕಿನ ಹಿಟ್ನಳ್ಳಿ ತಾಂಡದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ 181ನೇ ಜಯಂತ್ಯೋತ್ಸವ ನಿಮಿತ್ತ ಬಂಜಾರ ಸಮುದಾಯದ ಬಾಂಧವರು ಸೇವಾಲಾಲ್ ವೃತ್ತ ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು. ಈ ಸಂದರ್ಭದಲ್ಲಿ ನಾಗಠಾಣ ಮತಕ್ಷೇತ್ರದ ಶಾಸಕರ ಸಹೋದರ ಹಾಗೂ ಬಂಜಾರ ಸಮುದಾಯದ ಮುಖಂಡರಾದ ರವಿಕುಮಾರ್ ಚವ್ಹಾಣ್, ಕಸ್ತೂರಿಬಾಯಿ ದೊಡ್ಡಮನಿ, ಸೀತಾರಾಮ್ ರಾಠೋಡ್, ವೇಣು ರಾಠೋಡ್, ನಾಮದೇವ್ ಚವ್ಹಾಣ್ ಹಾಗೂ ಬಂಜಾರ ಸಮುದಾಯದ ಸಾವಿರಾರು ಸಂಖ್ಯೆಯಲ್ಲಿ ಕುಲ ಬಾಂಧವರು ಜಯಂತ್ಯೋತ್ಸವ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಸುಮಾರು ಎಲ್ಲ ತಾಂಡಗಳಲ್ಲಿ ಮಂದಿರ ಪ್ರತಿಷ್ಠಾಪನೆಯಾಗಿದೆ. ಈ ಒಂದು ತಾಂಡದಲ್ಲಿ ಬಹುಶಃ ಈ ಹಿಂದೆ ನಮ್ಮ ಪರಮ ಪೂಜ್ಯರಾಗಿರುವಂಥ ಶ್ರೀ ರಾಮರಾಮ ಮಹಾರಾಜರ ಒಂದು ಈ ಒಂದು ತಾಂಡ ಶಾಪಗ್ರಸ್ತವಾಗಿತ್ತು. ನನ್ನ ಒಂದು ಭಾವನೆ ಇತ್ತು, ಅದನ್ನು ಶಾಪಮುಕ್ತ ಗ್ರಾಮ ಮಾಡಬೇಕಾದ ಉದ್ದೇಶದಿಂದ ನಮ್ಮೆಲ್ಲ ಯುವಕರು, ನಮ್ಮೆಲ್ಲ ಹಿರಿಯರು, ಅವೆಲ್ಲ ನಾಯಕರು ಎಲ್ಲ ಕೂಡಿ ಈ ಒಂದು ತಾಂಡದಲ್ಲಿ ಒಂದು ಶಿವಾಲಾಲ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ನಮ್ಮದೊಂದು ಕನಸಿತ್ತು. ಆ ಕನಸನ್ನು ಇವತ್ತು ಮನಸ್ಸು ಮಾಡಿದ್ದೀವಿ ಸರ್. ಅದು ಒಂದು ಭಾಳ ಸಂತೋಷದ ವಿಷಯ. ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ರೈಸ್ ಮಿಲ್ಗೆ ಆಕಸ್ಮಿಕ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಸಾಮಗ್ರಿಗಳು ಸುಟ್ಟು ಭಸ್ಮವಾಗಿವೆ. ನಟರಾಜ ರೈಸ್ ಮಿಲ್ನ ಗೋಡೌನ್ನಲ್ಲಿ ಕಾಣಿಸಿಕೊಂಡ ಬೆಂಕಿಯ ಜ್ವಾಲೆ ಪಕ್ಕದಲ್ಲಿದ್ದ ಮತ್ತೊಂದು ಗೋಡೌನ್ಗೆ ವ್ಯಾಪಿಸಿತ್ತು. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸುಮಾರು 3 ಗಂಟೆಗಳ ಕಾಲ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಅದು ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠ. ಕಳೆದ ಹಲವಾರು ವರ್ಷಗಳಿಂದ ಆ ಮಠಕ್ಕೆ ಉತ್ತರಾಧಿಕಾರಿ ವಿವಾದ ಬೆನ್ಬಿಡದೆ ಕಾಡುತ್ತಿದೆ. ಈ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದು ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಹುಬ್ಬಳ್ಳಿಯ 3000 ಮಠ. ಈ ಮಠಕ್ಕೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ. ಆದರೆ ಈ ಮಠದ ಉತ್ತರಾಧಿಕಾರಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಳೆದ 14 ವರ್ಷಗಳಿಂದ ಉತ್ತರಾಧಿಕಾರಿ ವಿಚಾರವಾಗಿ ಭಾರೀ ವಿವಾದವನ್ನ ಹುಟ್ಟಿಹಾಕಿದೆ. ಮುಂದಿನ ಉತ್ತರಾಧಿಕಾರಿ ಯಾರು ಎನ್ನುವುದು ಇಂದಿಗೂ ವಿವಾದವಾಗಿ ಉಳಿದಿದೆ. ಬಾಲೆಹೊಸೂರು ಮಠದ ದಿಂಗಲೇಶ್ವರ ಸ್ವಾಮೀಜಿ ಇಂದು ಹುಬ್ಬಳ್ಳಿಯಲ್ಲಿ ಪ್ರತ್ಯಕ್ಷವಾಗಿ, ನಾನೇ ಮುಂದಿನ ಮಠದ ಉತ್ತರಾಧಿಕಾರಿ, ಇದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ರು. ಇಷ್ಟು ದಿನ ಮೌನಕ್ಕೆ ಜಾರಿದ ದಿಂಗಲೇಶ್ವರ ಸ್ವಾಮೀಜಿ ಸಿಡಿಸಿದ ಬಾಂಬ್ ವಿವಾದಕ್ಕೆ ಮರುಜೀವ ನೀಡಿದಂತಾಗಿದೆ. ಮುಂದಿನ ಭಾನುವಾರ 3000 ಮಠದ ಆವರಣದಲ್ಲಿ ಸಭೆ ಕರೆದಿರುವುದನ್ನು ಬಹಿರಂಗಪಡಿಸಿದರು. ಮಠದ ಉತ್ತರಾಧಿಕಾರಿ ಆಯ್ಕೆ ವಿಚಾರದಲ್ಲಿ ಕಳೆದ 14 ವರ್ಷಗಳಿಂದ ಆಗಿರುವ ಮಾತುಕತೆ, ನಡೆದಿರುವ ಬೆಳವಣಿಗೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಲು ಸಿದ್ಧನಿದ್ದೇನೆ. ಅವತ್ತಿನ ಸಭೆಗೆ 3000 ಮಠದ ಜಗದ್ಗುರುಗಳು, ಭಕ್ತರು ಮತ್ತು ಪ್ರಮುಖರಾದ ಸಚಿವ ಜಗದೀಶ್ ಶೆಟ್ಟರ್, ಬಸವರಾಜ ಹೊರಟ್ಟಿ, ಮಾಜಿ ಸಚಿವ ಸಿಎಂ ಉದಾಸಿ ಸೇರಿದಂತೆ ಹಲವರಿಗೆ ಆಹ್ವಾನವನ್ನು ನೀಡಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ 3000 ಮಠದ ಉತ್ತರಾಧಿಕಾರಿ ವಿಚಾರ ಕಗ್ಗಂಟಾಗಿ ಉಳಿದಿದೆ. ಇದೇ ವಿಚಾರವಾಗಿ ದಿಂಗಲೇಶ್ವರ ಸ್ವಾಮೀಜಿ ಕಳೆದ ಕೆಲವು ದಿನಗಳಿಂದ ಭಕ್ತರ ಜೊತೆ ರಹಸ್ಯ ಸಭೆ ನಡೆಸಿದ್ದಾರೆ. ಈ ಸಭೆಯ ವಿಚಾರ ಬಹಿರಂಗವಾಗುತ್ತಿದ್ದಂತೆ ಮುಜುಗ ಶ್ರೀಗಳು ಪ್ರಕಟಣೆ ಹೊರಡಿಸಿದ್ದು, ಈ ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು ಯಾರು ಸಭೆಗಳನ್ನ ಮಾಡಬಾರದು ಎಂದು ಹೇಳಿದ್ದಾರೆ. ಈ ಪ್ರಕಟಣೆ ಹೊರಬೀಳುತ್ತಿದ್ದಂತೆ ಇಂದು ಸುದ್ದಿಗೋಷ್ಠಿ ನಡೆಸಿದ ದಿಂಗಲೇಶ್ವರ ಸ್ವಾಮೀಜಿ, ಮುಂದಿನ ಭಾನುವಾರ ನಡೆಯುವ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಸತ್ಯವನ್ನ ಹೇಳುವಂತೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಸವರಾಜ ಹೊರಟ್ಟಿ, ಉತ್ತರಾಧಿಕಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಗೊಂದಲಗಳಿವೆ, ಹೀಗಾಗಿ ಉತ್ತರಾಧಿಕಾರಿ ವಿಚಾರದ ಬಗ್ಗೆ ಮಾತನಾಡುವುದನ್ನ ಬಿಟ್ಟಿದ್ದೇನೆ ಎಂದು ಹೊರಟ್ಟಿ ಹೇಳಿದರು. 3 ನಿರ್ಧಾರಗಳನ್ನು ಕೈಗೊಂಡಿರುವ ದಿಂಗಲೇಶ್ವರ ಸ್ವಾಮೀಜಿ ಇಂದು ಒಂದು ನಿರ್ಧಾರ ಹೇಳಿದ್ದಾರೆ. ಇನ್ನುಳಿದ ನಿರ್ಧಾರವನ್ನು ಮುಂದಿನ ಭಾನುವಾರದ ಸಭೆಯ ಬಳಿಕ ಬಹಿರಂಗಗೊಳಿಸುವುದಾಗಿ ಹೇಳುತ್ತಿದ್ದಾರೆ. ಈ ವಿವಾದಕ್ಕೆ ತೆರೆ ಬೀಳುತ್ತಾ ಅಥವಾ ವಿವಾದ ಮತ್ತೆ ಹೊತ್ತಿಕೊಳ್ಳುತ್ತಾ ಎನ್ನುವುದನ್ನ ಮುಂದಿನ ಭಾನುವಾರದವರೆಗೆ ಕಾದು ನೋಡಬೇಕಿದೆ. ದ್ವಿಮುಖ ನೀತಿ ಅನ್ನುವ ಇದು ಏಕಮುಖ ನೀತಿ ಐತೆ ಅನ್ನೋದು ಇಡೀ ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಅಥವಾ ಕರ್ನಾಟಕದ ಜನರಿಗೆ ಸತ್ಯದ ಅರಿವಾಗಬೇಕಾಗಿದೆ. ಸತ್ಯದ ಅರಿವನ್ನು ಮಾಡಿಸ್ಬೇಕಲ್ಲ. ನೋಡಿ, ಎಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅಗಲಿ ನಾನು ಏನು ಹೆಸರಿಸಿದ್ನಲ್ಲ, ಅವ್ರು ಯಾರು ಆರ್ಡಿನರಿ ವ್ಯಕ್ತಿಗಳಲ್ಲ, ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥವ್ರು. ಈ ರಾಜ್ಯವನ್ನು ಸನ್ಮಾರ್ಗದಲ್ಲಿ,
ಶಾಂತಿ ಮಾರ್ಗದಲ್ಲಿ ಒಯ್ಯಬೇಕಾಗಿರುವಂತಹ ವ್ಯಕ್ತಿಗಳವರಾಗಿರೋದ್ರಿಂದ ಅವರೆಲ್ಲರೂ ಕೂಡ ಅವತ್ತಿನ ದಿವಸ ಬರಬೇಕು. ಅವತ್ತ ಯಾಕೆ ನಾ ಕೊಡ್ತಾ ಇದ್ದೀನಿ ಅಂದರೆ ಭಾನುವಾರ ಇರೋದರಿಂದ ಬೇರೆ ಬೇರೆ ಏನು ಕಾರಣಗಳನ್ನು ಇರಲಿಕ್ಕಿಲ್ಲ. ಅವತ್ತಿನ ದಿವಸ ಎಲ್ಲರಿಗೆ ರಜಾ ಇರ್ತದೆ ಅನ್ನೋ ಕಾರಣಕ್ಕಾಗಿ, ಎಲ್ಲರೂ ನೌಕರಿದಾರ ಆರಾಮ್ ಮನೆಯೊಳಗೆ ಇರ್ತಾರೆ ಅದನ್ನು ನೋಡಲಿ ಅನ್ನೋ ಕಾರಣಕ್ಕಾಗಿ ಭಾನುವಾರವನ್ನು ಘೋಷಣೆ ಮಾಡಿದ್ದೀನಿ. ನನಗೆ ಜಗದೀಶ್ ಶೆಟ್ಟರ್ ಅವರು ಅವರೆಲ್ಲ ಫೋನ್ ಮಾಡಿ ಹಿಂಗೆ 3000 ಮಠದ ಬಗ್ಗೆ ಮಾತಾಡ್ಬೇಕು ಬರ್ರಿ ಅಂತ ಹೇಳಿದರು. ನಾವು ಹೋಗಿದ್ವಿ. ಹೋದಾಗ ಜಗದೀಶ್ ಶೆಟ್ಟರ್ ಅವರು, ಆಮೇಲೆ ಸಂಕೇಶ್ವರ ಅವರು, ಮತ್ತಿಕಟ್ಟಿಯವರು, ಶಂಕರಣ್ಣ ಮುನವಳ್ಳಿ, ನಾನು, ಲಿಂಬಿಕಾಯಿ ಅವರು ಇದ್ದರು, ಎಲ್ಲ ಗೊತ್ತಿಲ್ಲ, ಎಲ್ಲರೂ ಇದ್ದೀವಿ. ಆವಾಗ ಹಿಂಗೆ 3000 ಮಠಕ್ಕೆ ಡಿಂಗಾಲೇಶ್ವರ ಸ್ವಾಮಿನ ಮಾಡಬೇಕಂತ ಎಲ್ಲರೂ ಹೇಳಾಗತ್ತಾರೆ. ಏನು ಮಾಡೋಣಂದ್ರು, ನೀವೆಲ್ಲರೂ ಏನು ತೀರ್ಮಾನ ಮಾಡ್ತೀರಿ ನಮ್ಮ ತಕ್ಕರೆಲ್ಲ ತಿಳಿದ್ವಿ, ಮಾಡಿದ್ರೆ ಮಾಡಿ ಅಂತ ಹೇಳಿದ್ದು ನಿಜ. ಆ ನಂತರ ಇವರೊಂದು ಹೇಳ್ದು ಅವರೊಂದು ಹೇಳ್ದು ಹಾಕತ್ತಿ ಕೂಡ ನಾ ಅದರ ಕೈ ಹಾಕೋದು ಬಿಟ್ಟೆ. ಯಾವುದೋ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ ಇಲ್ಲ. ಕೋರ್ಟು ಕಚೇರಿಗೆ ಹೋದರು, ಮಠ ಮಾನ್ಯ ಇದ್ದಂಥವ್ರು ಕೋರ್ಟು ಕಚೇರಿಗೆ ಹೋಗುವಂಥ ನಮ್ಮ ಬೇಸರತ್ತು. ಅದಕ್ಕೆ ನಾ ಆವತ್ತಿನಿಂದ ಅವ್ರು ಉತ್ಸಾಹ ಬಿಟ್ಟೀನಿ. ಈಗ ಸಮೀಪದಾಗ ಡಿಂಗಾಲೇಶ್ವರ ಸ್ವಾಮಿ ಭೇಟಿಯಾಗಿದ್ರು, ಆವಾಗ ಹೇಳಿ ನಾ ಅದರ ಕೈ ಹಾಕಿದ್ರೆ ನೀವು ಏನಾದ್ರು ಮಾಡ್ಕೊರತ್ತೇನೆ. ನನಗೆ ಅದೇನಂದ್ರೆ ಸರಿ ಬರೋಂಗಿಲ್ಲ, ಯಾವುದೋ ಒಂದು ಸ್ಪಷ್ಟವಾದಂಥ ನಿರ್ಧಾರ ಇಲ್ದಿದ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾವು ಅವ್ರು ಏನಾರು ಮಾಡ್ಕೊಂಡು ಅದರ ಹಸ್ತಕ್ಷೇಪ ಮಾಡೋದು. ಒಂದು ವೇಳೆ ಹಿರಿಯರು ಎಲ್ಲರೂ ಕೂಡಿ ಮತ್ತೆ ಏನಾದರೂ ಚರ್ಚೆ ಮಾಡಬೇಕಾದ್ರೆ ನಾವು ಹೋಗ್ತೀನಿ. ಕಲಬುರಗಿಯ ಫರ್ತಾಬಾದ್ ವಲಯದ ಹಗರಗುಂಡಿಗೆಯಲ್ಲಿ March 8 ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಅನಾವರಣ ಹಾಗೂ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಲಚ್ಚಪ್ಪ ಜಮಾದಾರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, March 8 ಕಲಬುರಗಿ ತಾಲೂಕಿನ ಫರ್ತಾಬಾದ್ ವಲಯದ ಹಾಗರಗುಂಡಿಗೆಯಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಅನಾವರಣ ಹಾಗೂ ಅಂಗಾರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಆಗಮಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದಿನಾಂಕ 8/3/2020 ರವಿವಾರ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಫರ್ತಾಬಾದ್ ವಲಯದಲ್ಲಿ ಬರುವ ಹಾಗರಗುಂಡಿ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಭವ್ಯವಾದ ಮಂದಿರ ಹಾಗೂ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅಂದು ಸದರಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಉದ್ಘಾಟಿಸಲಿದ್ದಾರೆ. ಹಾಗೂ ಇನ್ನು ನಮ್ಮ ಕೋಲಿ ಸಮಾಜದ ರಾಜ್ಯ ನಾಯಕರು ಬಾಬುರಾವ್ ಚಿಂಚನಸೂರವರು ಸದರಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಂಬಿಗರ ಚೌಡಯ್ಯನವರ ಗುರುಪೀಠದ ಪೀಠಾಧಿಪತಿಗಳಾದ ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು, ಜಗದ್ಗುರು ನರಸೀಪುರ ಇವರು ಸಾನ್ನಿಧ್ಯ ವಹಿಸಲಿದ್ದು, ಅದರಂತೆ ಕೊಪ್ಪಳದ ಶ್ರೀ ಕ್ಷೇತ್ರದ ಮಹಾಸ್ವಾಮಿಗಳಾದ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರು ಭಾಗಿಯಾಗಲಿದ್ದಾರೆ ಮತ್ತು ಮಲ್ಲಿಕಯ್ಯ ಗುತ್ತೇದಾರ್, ಅಫ್ಜಲ್ಪುರ್ ಮಾಜಿ ಶಾಸಕರು ಮತ್ತು ಸಚಿವರು, ಮಾಜಿ ಸಚಿವರು ಅವರು ಕೂಡ ಭಾಗವಹಿಸಿದ್ದಾರೆ. ಎಂ ವೈ ಪಾಟೀಲ್ ಅಫ್ಜಲ್ಪುರ್ ಶಾಸಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಅಂದು ನಡೆಯಲಿರುವ ಸಮಾಜದ ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಕೋಲಿ ಸಮಾಜದ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, 2 ಲಕ್ಷಕ್ಕೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದು, ಪರ್ವದಲ್ಲಿ ಭೀಮಶಂಕರ್ ಮರ್ತೂರ್, ಶರಣಪ್ಪ ನಟಿಕರ್, ಸೂರ್ಯಕಾಂತ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಾನ್ವಿ ಪಟ್ಟಣದಲ್ಲಿ ಪ್ರಸಿದ್ಧವಾದ ಕಲ್ಮಠದ ಧ್ಯಾನ ಮಂದಿರ ಅನಾವರಣದಲ್ಲಿ February 16-21 ಮಹಾಶಿವರಾತ್ರಿ ಹಾಗೂ ಗುರು ವೀರಪಾಕ್ಷ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಅಂಗವಾಗಿ ಗಾರ್ಗಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಮಠದ ಕಿರಿಯ ಶ್ರೀಗಳಾದ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಮಹಿಳೆಯರನ್ನು ಮುಖ್ಯ ಭೂಮಿಕೆಗೆ ತರಬೇಕು ಎಂದು ನಮ್ಮ ಗುರುಗಳು ಕಳೆದ 4 ವರ್ಷಗಳ ಹಿಂದೆ ಈ ಜಾತ್ರಾ ಮಹೋತ್ಸವವನ್ನು ಹುಟ್ಟುಹಾಕಿದ್ದಾರೆ. February 16-21 6 ದಿನಗಳ ಕಾಲ ವಿಶೇಷ ರೀತಿಯಲ್ಲಿ ಧ್ಯಾನ ಮಂದಿರ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.
ಭಾವೈಕ್ಯತೆ ಸಮಾವೇಶ, ಜೀವನ ದರ್ಶನ ಪ್ರವಚನ, ಸಹಸ್ರ ದೀಪೋತ್ಸವ ಹಾಗೂ ಮಹಿಳೆಯರಿಂದ ಮಹಾಶಿವರಾತ್ರಿ ದಿನದಂದು ರಥೋತ್ಸವ ಜರುಗುವುದು. ಇದೊಂದು ಕುಲಭೇದವಿಲ್ಲದೆ ಮಾನವೀಯ ಜನತೆಯ ಯಾತ್ರೆ, ಸರ್ವ ಜನಾಂಗದವರು ಕುಲಭೇದವಿಲ್ಲದೆ ಭಾವನೆಗಳ ಇರುವ ಜಾತ್ರೆ. ಈ ಜಾತ್ರೆ ಮಾನವೀಯಲ್ಲಿ ಹಬ್ಬದ ರೀತಿಯಲ್ಲಿ ಎಲ್ಲ ಜಾತಿ ಜನಾಂಗದವರು ಸೇರಿಕೊಂಡು ಆಚರಣೆ ಮಾಡುತ್ತಾರೆ. ಮಾನವೀಯ ಸಕಲ ಭಕ್ತಾದಿಗಳು ಸೇರಿದಂತೆ ಸರ್ವರಿಗೆ ಸರ್ವ ಜನಾಂಗ ಬಂಧುಗಳಿಗೆ ಆಹ್ವಾನಿಸುತ್ತೇವೆ ಎಂದು ಕಲ್ಮಠದ ಕಿರಿಯ ಶ್ರೀಗಳು ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಮಾಧ್ಯಮಗೋಷ್ಠಿಗೆ ತಿಳಿಸಿದರು. ನಾವು ದೇಶೀಯ ಆಟಗಳನ್ನು ಮೊಟಕುಗೊಳಿಸಿದ್ದೇವೆ. ಕಾರಣ ಏನು ಅಂತಂದ್ರೆ, ಮುಂದೆ ನಮ್ಮ ಗುರುಗಳ 75ನೇ ಅಮೃತ ಮಹೋತ್ಸವ ಇರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ, ಹೀಗಾಗಿ ಆ ಕಾರ್ಯಕ್ರಮದಲ್ಲೇ ಎಲ್ಲಾ ದೇಶಿ ಕ್ರೀಡೆಗಳನ್ನ ಅಲ್ಲಿಗೆ ವರ್ಗಾವಣೆ ಮಾಡಿ ಈ ಜಾತ್ರೆಯನ್ನ ಸ್ವಲ್ಪ ಸಂಕ್ಷಿಪ್ತ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ಒಟ್ಟಿನಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ. ಮಂಗಳೂರಿನ ಭಾವೈಕ್ಯ ಸಮಾವೇಶಕ್ಕೆ ಮಂಗಳೂರಿನ ಮೊಹಮ್ಮದ್ ಕುಯಿ ಅವರು ಬರ್ತಾ ಇದ್ದಾರೆ, ನಮ್ಮ ಫಾದರ್ ಆದಂತಹ ಡಿಸಾಜ್ ಅವರು ಬರ್ತಾ ಇದ್ದಾರೆ, ಡೊಮಿನಿಕ್ ಲೋಬೋ ಅವರು ಬರ್ತಾ ಇದ್ದಾರೆ. ಹೀಗೆ ಮತ್ತೆ ಜೀವನ ದರ್ಶನ ಪ್ರವಚನಕ್ಕೆ ವಿಶ್ವಕರ್ಮ ಮಹಾಪೀಠದ ಪೂಜ್ಯರಾದ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳವರಿಂದ 5 ದಿನ ತನ ಜೀವನ ದರ್ಶನ ಪ್ರವಚನ ನಡೀತಾ ಇದೆ. ಜೊತೆಗೆ ಎಲ್ಲ ಅತಿಥಿ ಮಹೋದಯರು, ನಾಡಿನಾದ್ಯಂತ ಎಲ್ಲ ಹರಗುರು ಚರಮೂರ್ತಿಗಳು, ಮಾನವೀಯ ಶಾಸಕರುಗಳು, ಎಂಪಿಗಳು, ಎಂಎಲ್ಎಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರವು ಅಡುಗೆ ಅನಿಲ ದರವನ್ನು ಏಕಾಏಕಿ ಏರಿಕೆ ಮಾಡಿರುವುದನ್ನು ಖಂಡಿಸಿ ಸೋಷಿಯಲಿಸ್ಟ್ ಯೂನಿಟ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಜಿಲ್ಲಾ ಸಮಿತಿಯ ಪರವಾಗಿ ಮಾತನಾಡಿದ ಮಹೇಶ್ ಎಸ್ಬಿ, ಕೇಂದ್ರ ಸರ್ಕಾರವು ಅಡುಗೆ ಅನಿಲ ದರವನ್ನ ಏಕಾಏಕಿ ಫ್ರೀ ಸಿಲಿಂಡರ್ಗೆ 145 ರೂಪಾಯಿ ಹೆಚ್ಚಳ ಮಾಡಿರುವುದು ಜನಗಳ ಗಾಯದ ಮೇಲೆ ಬರೆ ಎಳೆದ ರೀತಿಯಲ್ಲಿ ಆಗಿದೆ. ಒಂದು ಕಡೆ ಉದ್ಯೋಗವಿಲ್ಲ, ಆದರೆ ಇವರು ಜನರು ಬಳಕೆ ಮಾಡುವಂತಹ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು. ಕೇಂದ್ರ ಸರ್ಕಾರ ಹೆಚ್ಚಿಸಿರ್ತಕ್ಕಂಥ ಸಿಲಿಂಡರ್ ಅಡುಗೆ ಅನಿಲದ ಬೆಲೆ ಹೆಚ್ಚಳ, ಇದೊಂದು ಜನಗಳ ಮೇಲೆ ಗಾಯದ ಮೇಲೆ ಬರೆ ಎಳೆದಂಗೆ ಆಗಿದೆ. ಈಗಾಗಲೇ ಪ್ರತಿಯೊಂದು ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆಗಳು ಏರಿಸ್ತಾ ಇದ್ದಾರೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಹಾಲಿನ ಉತ್ಪನ್ನಗಳ ಆಗಿರ್ಬೋದು, ತರಕಾರಿ ಆಗಿರ್ಬೋದು. ಆದರೆ ಜನಗಳು ಕೊಂಡುಕೊಳ್ಳೋಕ್ಕೆ ಆಗಲಾರದಂಥ ಪರಿಸ್ಥಿತಿ ಬಂದಿದ್ದಾರೆ. ಈಗ ಒಂದು ಕಡೆ ಉದ್ಯೋಗ ಇಲ್ಲ, ಇನ್ನೊಂದು ಕಡೆ ಈ ಥರ ಬೆಲೆ ಏರಿಕೆ ಮಾಡಿರೋದು ಅತ್ಯಂತ ಖಂಡನೀಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈಗಾಗಲೇ ಸರ್ಕಾರ ಇದೇ ಥರ ಮುಂದುವರಿಸ್ಕೊಂಡು ಹೋದರೆ ದೇಶದಾದ್ಯಂತ ಭಾರೀ ಪ್ರಮಾಣದ ಜನಗಳ ಪ್ರತಿರೋಧ ಎದುರಿಸಬೇಕಾಗತ್ತೆ ಅಂತೇಳಿ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀವಿ. ವಿದ್ಯಾರ್ಥಿ ಮಂಜುಳಾ ಮಾತನಾಡಿ, ರೈತರು ಬೆಳೆದಿರುವ ಬೆಳೆಗಳಿಗೆ ಬೆಲೆ ಸಿಗ್ತಿಲ್ಲ, ಇದಕ್ಕೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯವೇ ಕಾರಣ. ಕೇಂದ್ರ ಸರ್ಕಾರವು ಜನರ ದಿನ ಬಳಕೆ ಮಾಡುವಂತಹ ವಸ್ತುಗಳ ಮೇಲೆ ದಿನೇ ದಿನೇ ಬೆಲೆ ಏರಿಕೆ ಮಾಡ್ತಾ ಇರೋದು ಖಂಡನೀಯ ಎಂದು ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ಲು. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಜನರ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ವಿದ್ಯಾರ್ಥಿ ಮೇಲೆ ದೌರ್ಜನ್ಯ ಆದ್ರೂ ಸರ್ಕಾರ ಯಾವುದೇ ಕ್ರಮಗಳನ್ನು ತಗೋತಾ ಇಲ್ಲ. ಇನ್ನೊಂದು ಕಡೆ ನೋಡ್ತಾ ಇದೀವಿ, ದಿನೇ ದಿನೇ ಬೆಲೆ ಏರಿಕೆ ಹೆಚ್ಚಾಗ್ತಿದೆ. ರೈತರು ಬೆಳೆದಿರ್ತಕ್ಕಂಥ ಬೆಲೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತಮ್ಮ ಬೊಕ್ಕಸೆಯನ್ನು ತುಂಬಿಕೋದಕ್ಕೋಸ್ಕರನೇ ರಾಜಕೀಯವನ್ನು ನಡೆಸ್ತಾ ಇದೆ, ಜಾತಿ ಧರ್ಮಗಳನ್ನು ಹರಡಿಸ್ತಾ ಇದೆ. ಈಗ ಸಿಲಿಂಡರನ್ನು ಬೆಲೆನೆ ಹೆಚ್ಚಿಗೆ ಮಾಡಿದ್ರ ಕಾರಣ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಬೇಕು. ಪ್ರಶಾಂತ್ ರೆಡ್ಡಿ, ಎಂ ಉಡ್ಗೋಲ್, SSV TV ನ್ಯೂಸ್, ಕಲಬುರಗಿ. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.